ನಮಸ್ಕಾರ, ನಾನು ರವೀಂದ್ರ ಜೋಶಿ. ನಿಮಗೆ ಈ ಪ್ರಹಸನವನ್ನು ಹೇಳಲೇಬೇಕು. ಗುಜರಾತ್ನಲ್ಲಿ ನಡೆದದ್ದು ನಿಮಗೆ ಈಗಾಗಲೇ ಹೇಳಿದ್ದೀನಿ. ಅರವಿಂದ್ ಕೇಜ್ರಿವಾಲ್ ಈಗ ಅವರು ಚಿತ್ತ ಗುಜರಾತಿನತ್ತ. ಮೊನ್ನೆ ಅವರು ಒಂದು ಕಾರ್ಯಕರ್ತರ ಸಮಾವೇಶದಲ್ಲಿ ಕೂತಿರ್ತಾರೆ. ಅಲ್ಲಿ ಒಬ್ಬ ಪಾಪ ಆಟೋ ಡ್ರೈವರ್ ಬಂದು, ಸರ್ ನಮ್ಮ ಮನೆಗೂ ಊಟಕ್ಕೆ ಬಂದುಬಿಡಿ ಅಂತ. ಸುತ್ತಲೂ ಅರವಿಂದ್ ಕೇಜ್ರಿವಾಲ್ ಅವರು ನೋಡ್ತಾರೆ, ಎಲ್ಲ ಕ್ಯಾಮ್ರಾಗಳಿರ್ತವೆ, ಎಲ್ಲ ಮಾಧ್ಯಮದವ್ರು ಕೂತಿರ್ತಾರೆ. ಆಯಿತು ಅಂತ ತಕ್ಷಣ ಒಪ್ಕೊಂಡ್ಬಿಡ್ತಾರೆ. ಒಪ್ಕೊಂಡು ನಡಿ ಹೊರಡೋಣ ಅಂತಾರೆ. ಹೊರಡೋಣ ಅಂದ ತಕ್ಷಣ ಆತ ವ್ಯಕ್ತಿ ಆಚೆ ಈಚೆ ನೋಡ್ತಾನೆ, ಗಲಿಬಿಲಿಗೊಳ್ತಾನೆ, ಇವ್ರನ್ನ ಹ್ಯಾಕ್ ಕರ್ಕೊಂಡು ಹೋಗೋದು ಅಂತ ಆಲೋಚನೆ ಮಾಡ್ತಾರೆ. ಕಹಾ ಹಾಯ್ತರಿ ಆಟೋ ಅಂತ ಕೇಳ್ತಾರೆ ಅರವಿಂದ್ ಕೇಜ್ರಿವಾಲ್. ಬಾಹರ್ ಹೈ ಸಾಬ್ ಅಂತ ನೇರವಾಗಿ ದುಡ್ಡು 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 ಆ ಆಟೋದ ಹತ್ರ ಹೋಗಿಬಿಡ್ತಾರೆ. ಆಟೋದ ಒಳಗಡೆ ಹೋಗಿ ಕೂತ್ಬಿಡ್ತಾರೆ. ಇಬ್ಬರು ಅಕ್ಕಪಕ್ಕ ಕಾರ್ಯಕರ್ತರು ಕೂತ್ಕೋತಾರೆ. ಪೊಲೀಸರು ಹತ್ರ ಬರ್ತಾರೆ. ಸಾಬ್ ಆ ಪೈಸ ನಹಿ ಜಾ ಸಕ್ತೆ ಹೇ, ಕನಲಿ ಕೆಂಡವಾಗಿ ಬಿಡ್ತಾರೆ ಅರವಿಂದ್ ಕೇಜ್ರಿವಾಲ್. ಕ್ಯೂ ಹಮ್ ಕ್ಯೂ ನಹಿ ಜಾ ಸಕ್ತೆ ಹೇ, ಏ ಆಟೋ ಡ್ರೈವರ್ ಹಮಾರ ಕಾರ್ಯಕರ್ತ ಹೈ, ಮೈ ಉಸ್ಕಾ ಘರ್ ಜಾ ರಹಾ ಹೂಂ. ನೈ ಸರ್ ಈ ಪ್ರೋಟೋಕಾಲ್ ಹೋತಾ ಹೈ, ಪ್ರೋಟೋಕಾಲ್ ಕೆ ಮುತಾಬಿಕ್ ಆಪ್ ಹಮಾರ ಸಾಥ್ ಜಾನಾ ಚಾಹಿಯೇ, ನಹಿ ತೋ ಆಪ್ಕೆ ಗಾಡಿಕೋ ಹಮ್ ಪ್ರೋಟೋಕಾಲ್ ಕೆ ಹಿಸಾಬ್ ಸೇ ಲೇಕೆ ಜಾಯೆಂಗೇ. ಗಲಾಟೆ ಮಾಡಲಿಕ್ಕೆ ಶುರು ಮಾಡಿ, ಜೋ ಬಿ ಆಪ್ ಪ್ರೋಟೋಕಾಲ್ ದೇನಾ ಹಾಯ್, ತುಮಾರ ಮಿನಿಸ್ಟರ್ಸ್ಗೂ ದೇ ದೋ, ತುಮಾರ ನರೇಂದ್ರ ಮೋದಿಗೂ ದೇ ದೋ, ತುಮಾರ ಅಮಿತ್ ಶಾಕ್ಕೂ ದೇ ದೋ, ತುಮಾರ ಗೌರ್ಮೆಂಟ್ ಮೇ ಜೋ ಬಿ ಮಂತ್ರಿ ಹೇ ಉನ್ಕೋ ದೇ ದೋ, ಮುಜೆ ತುಮಾರ ಏ ಪ್ರೋಟೋಕಾಲ್ ವೋಟೋಕಾಲ್ ನಹಿ ಚಾಹಿಯೇ, ಐಸಾ ಖರ್ಚ್ ಕರ್ನಿಕ್ಕೆ ಮೈ ತಯಾರ ನಹಿ ಹೂ ಅಂತ ಗಲಾಟೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಪೊಲೀಸರು ತಬ್ಬಿಬ್ಬಾಗಿಬಿಡ್ತಾರೆ. ಏನು ಹೇಳಲಿಕ್ಕೆ ಗೊತ್ತಾಗೋದಿಲ್ಲ. ಯಾಕೆ ಅಂದರೆ ಯಾವುದೇ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಹೋದಂಥ ಸಂದರ್ಭದಲ್ಲಿ ಮೊದಲು ಅವರ ಟಿ ಪಿ ಹೋಗುತ್ತೆ, ಅಂದರೆ ಟೂರ್ ಪ್ರೋಗ್ರಾಮ್. ಆ ಟೂರ್ ಪ್ರೋಗ್ರಾಮ್ ಪ್ರಕಾರ ಆ ರಾಜ್ಯದ ಸರಹದ್ದಿನವರೆಗೂ ಅಲ್ಲಿಯ ಪೊಲೀಸರು ಅವ್ರನ್ನ ಬೆಂಗಾವಲಾಗಿ ಹೋಗ್ತಾರೆ. ಅದಾದಮೇಲೆ ಯಾವ ರಾಜ್ಯವನ್ನು ಅವರು ಪ್ರವೇಶಿಸ್ತಾರೋ ಅಲ್ಲಿಯ ರಾಜ್ಯ ಸರ್ಕಾರದ ಜವಾಬ್ದಾರಿ ಇವರನ್ನು ಕಾಪಾಡುವಂಥದ್ದಾಗಿರುತ್ತೆ, ಇವರ ರಕ್ಷಣೆಯ ಜವಾಬ್ದಾರಿ ಆಗಿರುತ್ತೆ. ಯಾಕೆಂದರೆ ಸಾರ್ವಜನಿಕ ಜೀವನದಲ್ಲಿರುವಂಥ ವ್ಯಕ್ತಿಗೆ ಏನಾದರೂ ಅನಾನುಕೂಲತೆಗಳಾದರೆ, ತೊಂದರೆ ಆದರೆ, ರಾಜ್ಯಕ್ಕೆ ತೊಂದರೆ ಅನ್ನುವಂಥ ಕಾರಣಕ್ಕೋಸ್ಕರ ಪಾಲಿಸಿಕೊಂಡು ಬಂದಿರುವಂಥ ಶಿಷ್ಟಾಚಾರ ಅದು. ಅದು ಮಂತ್ರಿಗಳಿಗೂ ಮತ್ತು ಮುಖ್ಯಮಂತ್ರಿಗಳಿಗೂ ಎಲ್ಲರಿಗೂ ಅನ್ವಯಿಸುವಂಥದ್ದು. ಆ ಹಿನ್ನೆಲೆಯಲ್ಲಿ ಅಲ್ಲಿಯ ಪೊಲೀಸರು, ಗುಜರಾತ್ನ ಪೊಲೀಸರು ನಿಮ್ಮನ್ನು ಬೆಂಗಾವಲು ವಾಹನದೊಂದಿಗೆ ಕರ್ಕೊಂಡು ಹೋಗ್ತೀವಿ ಅಂದಾಗ ಅರವಿಂದ್ ಕೇಜ್ರಿವಾಲ್ ಗಲಾಟೆ ಮಾಡ್ತಾರೆ. ಇದನ್ನೆಲ್ಲ ಮೀಡಿಯಾದವರು ರೆಕಾರ್ಡ್ ಮಾಡ್ಕೋತಾರೆ. ರೆಕಾರ್ಡ್ ಮಾಡಿಕೊಂಡು ಎಲ್ಲ ಮಾಧ್ಯಮದಲ್ಲಿ ಬಿತ್ತರಿಸ್ತಾರೆ. ಯಾವ ರೊಟ್ಟಿ ಜಾರಿ ತುಪ್ಪದಲ್ಲಿ ಬೇಯಬೇಕಾಗಿತ್ತೋ ಆ ತುಪ್ಪದೊಳಗಡೆ ರೊಟ್ಟಿ ಬಿತ್ತು ಅಂತ ನಗಲಿಕ್ಕೆ ಶುರು ಮಾಡ್ತಾರೆ ಅರವಿಂದ್ ಕೇಜ್ರಿವಾಲ್. ಅರವಿಂದ್ ಕೇಜ್ರಿವಾಲ್ ಉದ್ದೇಶ ಇದ್ದದ್ದು ಅದೇ, ಏನಂದರೆ ತಾನೊಬ್ಬ ಜನಸಾಮಾನ್ಯರಲ್ಲಿ ಜನಸಾಮಾನ್ಯ ಅಂತ ಬಿಂಬಿಸಬೇಕಾಗಿತ್ತು. ಅದಕ್ಕೆ ಆಟೋ ಡ್ರೈವರ್ ಆ ಕ್ಷಣದ ಹವಿಸ್ಸು ಆಗಿ ಕೆಲಸ ಮಾಡ್ತಾರೆ. ನಂತರ ಅವ್ರ ಮನೆಗೆ ಹೋಗಿ ವಿಡಿಯೋದಲ್ಲೆಲ್ಲ ಫೋಟೋ ತೆಗೆಸ್ಕೋತಾರೆ, ಎಲ್ಲ ಮಾಧ್ಯಮದವ್ರನ್ನ ಬೆನ್ನು ಹತ್ತಾರೆ. ಹಾಗಾದರೆ ಅರವಿಂದ್ ಕೇಜ್ರಿವಾಲ್ ಯಾವಾಗ ಮುಖ್ಯಮಂತ್ರಿ ಆದರು ದಿಲ್ಲಿಯಲ್ಲಿ, ಅವರು ಒಂದು ವ್ಯಾಗನಾರ್ ಕಾರ್ನಲ್ಲಿ ಇದ್ದಂಥವ್ರು. ಅವ್ರು ಹೇಳಿದರು, ನಾನು ನನ್ನ ಸ್ವಂತ ನಿವಾಸವನ್ನು ಬಿಟ್ಟು ನಾನು ಮುಖ್ಯಮಂತ್ರಿ ನಿವಾಸಕ್ಕೆ ಹೋಗುವುದಿಲ್ಲ, ನನ್ನ ಕಾರನ್ನು ಬಿಟ್ಟು ನಾನು ಮುಖ್ಯಮಂತ್ರಿ ಕಾರಿನಲ್ಲಿ ಓಡಾಡುವುದಿಲ್ಲ ಅಂತ ಚುನಾವಣೆಯಲ್ಲಿ ಆಶ್ವಾಸನೆಯನ್ನು ಕೊಟ್ಟಿದ್ದರು. ಯಾವತ್ತು ಮುಖ್ಯಮಂತ್ರಿ ಆಗ್ತಾರೋ ಅದರ ಮಾರನೇ ದಿನವೇ ಸರ್ಕಾರದಿಂದ ಸಿಗುವಂಥ ಸಂಪೂರ್ಣ ಸವಲತ್ತುಗಳನ್ನು ಬಳಸಲಿಕ್ಕೆ ಶುರು ಮಾಡಿದರು ಅರವಿಂದ್ ಕೇಜ್ರಿವಾಲ್. ಯಾವ ವ್ಯಾಗನಾರ್ ಕಾರ್ನಲ್ಲಿ ಅವರು ಓಡಾಡ್ತಾ ಇದ್ರು, ವ್ಯಾಗನಾರ್ ಕಾರು ಗುಜರಿಗೆ ಹೋಯಿತು, ಸರ್ಕಾರಿ ವಾಹನದಲ್ಲಿ ಇವರ ಓಡಾಟ ಶುರುವಾಯಿತು. ತೆರಿಗೆದಾರರ ದುಡ್ಡಿನಲ್ಲಿ ನಿರಂತರವಾಗಿ ಪ್ರಾಯೋಜಿತ ಜಾಹೀರಾತುಗಳನ್ನು ಕೊಡ್ತಾ ಜನರಿಗೆ ಅಭಿಪ್ಸೆಗಳನ್ನು ಹೊಂದಿಲ್ಲಂಥ ನೂರಾರು ಅವರಿಗೆ ಪ್ರಲೋಭನೆಗಳನ್ನು ತೋರಿಸ್ತಾ ನಿರಂತರವಾಗಿ ದಿಲ್ಲಿಯಲ್ಲಿ ತಮ್ಮ ನಾಟಕೀಯ ರಾಜಕೀಯವನ್ನು ನಡೆಸ್ಕೊಂಡು ಬಂದರು. ಆದರೆ ಗುಜರಾತಿನ ಜನರಿಗೆ ಟೋಪಿ ಹಾಕಲಿಕ್ಕಾಗಿ ಆಟೋ ಡ್ರೈವರ್ನನ್ನು ಬಳಸಿಕೊಳ್ತಾರೆ. ಎಂಥ ದುರದೃಷ್ಟ ನೋಡಿ, ನಮ್ಮ ಅಮಾಯಕ ಮತದಾರರನ್ನು ಹೇಗೆ ಬೇಕಾದರೂ ಸೆಳೆಯಬಹುದು ಅನ್ನುವಂಥ ಗಿಮಿಕ್ನಲ್ಲಿ ಅರವಿಂದ್ ಕೇಜ್ರಿವಾಲ್ ಕೈಕೊಂಡಂಥ ಈ ಪ್ರಹಸನ ಇದೆಯಲ್ಲ, ಇದನ್ನು ನಾನು ಯಾವತ್ತೂ ಮರೆಯೋಕ್ಕೆ ಸಾಧ್ಯವಿಲ್ಲ. ಚುನಾವಣೆಯ ಫಲಿತಾಂಶ ಏನಾದರೂ ಬರಲಿ, ಆದರೆ ನಡೆ ಮತ್ತು ನುಡಿಗೆ ಇರುವಂಥ ವ್ಯತ್ಯಾಸ ಏನು ಅಂತ ಅರವಿಂದ್ ಕೇಜ್ರಿವಾಲ್ ನೋಡಿದರೆ ಗೊತ್ತಾಗುತ್ತೆ ಅಲ್ವಾ? ಯೋಚನೆ ಮಾಡಿ ನೋಡಿ. ನಮಸ್ಕಾರ. ನಮ್ಮ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.